ಬೆಂಗಳೂರು ಯಶವಂತಪುರ ಕ್ಷೇತ್ರದ ಬಂಡೆಮಠದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಶಾಸಕರ ರಾಜ್ಯೋತ್ಸವದಲ್ಲಿ ಪೌರ ಕಾರ್ಮಿಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಮಾತನಾಡಿ, ನಗರದ ಸ್ವಚ್ಛತೆಯನ್ನು ಕಾಪಾಡುವ ಪೌರ ಕಾರ್ಮಿಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ದೊರಕಬೇಕಾದ ಸವಲತ್ತುಗಳನ್ನು ಒದಗಿಸಲು ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಕ್ಷೇತ್ರದಲ್ಲಿ 1250ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿದ್ದಾರೆ. ಅವರ ಅನುಭವ ಸೇವೆಯಿಂದ ಕ್ಷೇತ್ರವೂ ಸೇರಿದಂತೆ ನಗರವೂ ಅಚ್ಚುಕಟ್ಟಾಗಿದೆ. ಅವರನ್ನು ಗುರುತಿಸಿ ಕ್ಷೇತ್ರದ ಪ್ರಮುಖರು ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಕ್ಷೇತ್ರದ ಆಟೋ ಚಾಲಕರು ಅಂಗನವಾಡಿ ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯ ಆರ್ಯ ಶ್ರೀನಿವಾಸ್, ಬಿಬಿಎಂಪಿ ವಲಯ ಆಯುಕ್ತ ನಾಗರಾಜ್, ಮಾಜಿ ಪಾಲಿಕೆ ಸದಸ್ಯ ರಾಜಣ್ಣ ಹೊಸಹಳ್ಳಿ, ಸತೀಶ್ ಸೂಲಿಕೆರೆ, ಪಂಚಾಯತ್ ಸದಸ್ಯ ಮೋಹನ್ ಬಿಆರ್ ಶಿವಮಾದಯ್ಯ, ಅಮೃತ್ ಗೌಡ, ದೊಡ್ಡಬಿದರಕಲ್ಲು ಪ್ರಸಾದ್, ಉಳ್ಳಾಳು ಅನಿಲ್ ಕುಮಾರ್, ಬಿ ಕೃಷ್ಣಪ್ಪ, ಚಾಮುಂಡಿ ಶಿವಕುಮಾರ್, ಬಿಬಿಎಂಪಿ ಆರೋಗ್ಯ ಇಲಾಖೆಯ ಎಇ ಪೂರ್ಣಿಮಾ, ಆರ್ಯ ಹನುಮಂತೇಗೌಡ, ಮೈಲಸಂದ್ರ ನಾಗರಾಜ್ ಬಾಯ್, ಕೃಷ್ಣ ಕಸ್ತೂರಿ, ಶಿವಕುಮಾರ್, ಸಬಿಹಾ ಅಂಜುಮ್, ಅಮಾನುಲ್ಲಾ ಅಲಿ, ಮಾರುತಿ ನಗರ ಪ್ರಕಾಶ್ ರಾಮಕೃಷ್ಣ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದರು. ಯಶವಂತಪುರ ಕ್ಷೇತ್ರದ ಕನ್ನಡ ರಾಜ್ಯೋತ್ಸವ
ಅವರು ಸಿಂಗ ಮಾಡ್ತಾ ಇದ್ದೀವಿ.